ಮಧುಸೂದನ ಸರಸ್ವತಿ ಅನ್ನೋರು ಈಗ ಸುಮಾರು ಇನ್ನೂರು ವರ್ಷಗಳ ಕೆಳಗೆ ಭಾರತದಲ್ಲಿ ಬದುಕಿದವರು ಬಹುದೊಡ್ಡ ವಿದ್ವಾಂಸರಾಗಿದ್ದವರು ಸಂಸ್ಕೃತದಲ್ಲಿ ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರೆದವರು ಅವರು ಕೆಲವು ರಚಿಸಿದತ್ತ ಶ್ಲೋಕಗಳು ಇವತ್ತಿಗೂ ಕೂಡ ಭಗವದ್ಗೀತೆ ಧ್ಯಾನ ಶ್ಲೋಕ ಅಂತ ಪ್ರಖ್ಯಾತವಾಗಿ ಭಗವದ್ಗೀತೆ ಭಾಗನೇ ಆಗಿ ಹೋಗಿದ್ದೇವೆ ನಮ್ಮ ವ್ಯಾಸ ವಿಶಾಲ ಬುದ್ಧಿ ಅದೇನು ಮೊದಲಿಂದ ಹತ್ತು ಪದ್ಯ ಬರ್ತದೆ ಅದೆಲ್ಲ ಮಧುಸೂದನ ಸರಸ್ವತಿಯವರು ಬರೆದಿದ್ದು ಅಂತ ಅವರ ಆರಾಧ್ಯ ದೈವ ಕೃಷ್ಣ ತಾರುಣ್ಯದಲ್ಲೇನೋ ಚೆನ್ನಾಗಿ ಬದುಕಿದ್ರು ಅವರು ಒಂದು ಬಾರಿ ಒಬ್ಬ ಸನ್ಯಾಸಿ ಒಂದು ಮಂತ್ರ ಬೋಧೆ ಮಾಡಿದ್ದಂತೆ ಈ ಮಂತ್ರವನ್ನು ದಿನಾಲೂ ಆರು ಗಂಟೆಗಳ ಕಾಲ ಏಕಾಗ್ರತೆಯಿಂದ ಮೂರು ವರ್ಷ ಹೇಳಬೇಕಂತೆ ಅದನ್ನು ಪಠಣ ಮಾಡಿದರೆ ಕೃಷ್ಣನ ದರ್ಶನ ಆಗ್ತದೆ ಅಂತ ಹೇಳಿದ್ರಂತೆ ಇವರು ಕೃಷ್ಣನ್ ಭಕ್ತರಲ್ವಾ ಮಧುಸೂದನ ಸರಸ್ವತಿ ಹತ್ತಿರದ ಕೃಷ್ಣ ದೇವಾಲಯದಲ್ಲಿ ಸಾಧನೆ ಶುರು ಮಾಡಿದರು ಮೂರಲ್ಲ ನಾಲ್ಕು ವರ್ಷ ಮಾಡಿದರೂ ಕೂಡ ಕೃಷ್ಣನ ದರ್ಶನ ಆಗಲಿಲ್ಲ ನಿರಾಶೆ ಆಯಿತು ಅವರಿಗೆ ಆ ಪಂಡಿತರು ಹೇಳಿದರು ಮೂರು ವರ್ಷ ಮಾಡಿದ ಕೃಷ್ಣ ದರ್ಶನ ಆಗ್ತದೆ ಅಂದರು ನಾಲ್ಕು ವರ್ಷ ಆದರೂ ಆಗಲಿಲ್ಲ ಅಂತ ಸಾಧನೆ ಬಿಟ್ಟು ಮತ್ತೆ ಸಾಮಾನ್ಯ ಜೀವನಕ್ಕೆ ಮರಳಿದರು ಒಂದು ದಿವಸ ಮಾರ್ಕೆಟಲ್ಲಿ ಹೋಗ್ತಿರ್ಬೇಕಾದ್ರೆ ಚಪ್ಪಲಿ ಪಟ್ಟಿ ಕಿತ್ಕೊಂಬಂತು ಅದನ್ನು ಸರಿ ಮಾಡಬೇಕು ಅಂತ ಹತ್ತಿರದಲ್ಲಿ ಒಬ್ಬ ಚಮ್ಮಾರ ಇದ್ದ ಅವ್ನು ಸರಿ ಮಾಡು ಅಂತ ಕೇಳಿದರು ನೋಡಿ ಅವನು ಇವ್ರ ಕಡೆ ತಿರುಗ್ ಕೂಡ ನೋಡಲಿಲ್ಲ ಹಾಗೆ ತಂಬಾಕ್ ಹಾಕೊಂಡು ಕೂತಿದ್ದ ಮತ್ತು ಯಾರು ಬಂದರು ಅವ್ರು ಚಪ್ಪಲಿ ರಿಪೇರ್ ಮಾಡ್ದೆ ಇನ್ನೊಬ್ಬರು ಬಂದು ಅವ್ರ ಚಪ್ಪಲಿ ರಿಪೇರ್ ಮಾಡ್ದೆ ಇವರು ಮಾತಿ ಆಡಲಿಲ್ಲ ಹತ್ತು ನಿಮಿಷ ಕಾಯ್ದಿರಿ ಅವರು ಕೋಪ ಅವ್ರಿಗೆ ಏನಯ್ಯ ಮೊದಲು ನಾನು ಬಂದಿದ್ದೀನಿ ನನ್ನ ಕೆಲಸ ಮಾಡ್ಬಿಟ್ಟು ಅವ್ರದ್ದೆಲ್ಲ ಮಾಡ್ತಾ ಇದ್ದೀಯಾ ಅಂತ ಕೂಗಾಡಕ್ಕೆ ಶುರು ಮಾಡಿದರು ಆಗೋ ನಿಧಾನಕ್ಕೆ ತಲೆ ಎತ್ತಿ ಸ್ವಾಮಿ ನಿಮಗೆ ತಾಳ್ಮೆ ಭಾಳ ಕಮ್ಮಿ ಅದಕ್ಕೆ ಕಾರ್ಯ ಸಾಧನೆ ಆಗಲಿಲ್ಲ ನಿಮಗೆ ನಾಲ್ಕು ವರ್ಷ ಕೃಷ್ಣನ ಜಪ ಮಾಡಿದವರು ಇನ್ನೊಂದಿಷ್ಟು ದಿವಸ ಮುಂದುವರೆಸಿದರೆ ಕೃಷ್ಣ ದರ್ಶನ ಆಗ್ತಿತ್ತಲ್ಲ ಅಂದರು ಮಿಂಚು ಮಿಂಚ್ ಹೊಡೆದಂಗಾಯ್ತು ತಾನು ರಹಸ್ಯವಾಗಿ ಮಾಡ್ತಿರುವಂಥ ಈ ಕೃಷ್ಣ ದರ್ಶನದ ಸಾಧನೆ ವಿಷಯ ಇವನಿಗೆ ಹೆಂಗೆ ಗೊತ್ತಾಯಿತು ಅವನು ಹೇಳ್ದ ಆಶ್ಚರ್ಯಪಡಬೇಡಿ ನನಗೆ ಒಂದು ಭೂತ ಮಂತ್ರ ಸಿದ್ಧಿಯಾಗಿದೆ ಭೂತದ್ದು ಆ ಭೂತ ಬಂದು ಪ್ರತಿಯೊಬ್ಬರ ವಿಷಯ ನಾನು ಕಿವಿಯಲ್ಲಿ ಹೇಳ್ತದೆ ನಿಮ್ಮ ಬಗ್ಗೆನೂ ಹೇಳಿದೆ ಅನಿಸ್ತು ಹಾಗಾದ್ರೆ ಭೂತಾನೇ ವಾಸಿ ಅನಿಸುತ್ತೆ ಕೃಷ್ಣ ಅಂತೂ ಸಿಗಲಿಲ್ಲ ನಾಲ್ಕು ವರ್ಷ ಭೂತನ ಮಂತ್ರ ಕಲಿಸು ನನಗೆ ಅಂತ ಆತ ಇದ್ದ ಬೇಡ ಸ್ವಾಮಿ ನೀವು ಕೃಷ್ಣ ಮಂತ್ರ ಕಲಿಯೋರಿಗೆ ಭೂತದ ಮಂತ್ರ ಯಾಕೆ ಬೇಕು ಕೇಳಿಲ್ಲ ಕಲಿಸು ಕಲಿಸು ಒಂದು ಗಂಟೆ ಬಿದ್ದರು ಕಲಿಸಿದರು ಅವನೇನು ಹೇಳಿದೆ ಅಂದರೆ ಈ ಭೂತ ಮಂತ್ರ ಸರಿಯಾಗಿ ನೀವು ಆರು ತಿಂಗಳು ಅಭ್ಯಾಸ ಮಾಡಿದರೆ ನಿಮಗೆ ಸಾಧನೆ ಆಗ್ತದೆ ಅಂತ ಇವರು ಆರಲ್ಲ ಎಂಟು ತಿಂಗಳಾದರೂ ಕೂಡ ಭೂತದ ಸುಳುವ ಕೂಡ ಬರಲಿಲ್ಲ ಇವರೊಂದು ಕೃಷ್ಣ ದರ್ಶನವೂ ಆಗಲಿಲ್ಲ ಈ ಕಡೆ ಭೂತದ ದರ್ಶನವೂ ಆಗಲಿಲ್ಲ ಅದಕ್ಕೊಂದು ದಿವಸ ಕೋಲ್ ಹಿಡ್ಕೊಂಡು ಹೋದ್ರಂತೆ ಚಮ್ಮಾರನ್ನ ಹೊಡಿಬೇಕು ಅಂತ ಆತ ಹೇಳಿದೆ ಸ್ವಾಮಿ ನೀ ಭೂತ ನಿಮ್ಗೆ ಸಿಗಲಿಲ್ಲಲ್ಲ ನಾನು ಬಂದೊಂದು ವಿಷಯ ಹೇಳಿದೆ ನಾನು ಕಿವಿಯಲ್ಲಿ ಏನು ಅಂದರೆ ಅದನ್ನು ನಿಮ್ಮ ಹತ್ರ ಬರಬೇಕು ಅಂತ ನಾಲ್ಕು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೆ ಆದರೆ ಹಿಂದೆ ನೀವೇನು ಕೃಷ್ಣ ಧ್ಯಾನ ಮಾಡಿದ್ದೀರಲ್ಲ ಅದ್ರದ್ದು ಒಂದು ಪ್ರಭೆ ನಿಮ್ಮ ಸುತ್ತ ಹರಡ್ಕೊಂಡ್ಬಿಟ್ಟಿದೆ ಭೂತಕ್ಕೆ ನಿಮ್ಮ ಹತ್ರ ಬರೋಕ್ಕಾಗ್ತಾ ಇಲ್ಲ ಅದು ದಯವಿಟ್ಟು ಭೂತ ಬಿಡಿ ಇನ್ನೊಂದು ಸ್ವಲ್ಪ ದಿವಸ ಕೃಷ್ಣ ಧ್ಯಾನ ಮುಂದುವರಿಸಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿದ ಚಪ್ಪಲಿ ಹೊಲಿಯವನು ಮಧುಸೂದನ ಸರಸ್ವತಿ ಅಂದರು ಹೌದು ಅಂತ ಮತ್ತೆ ಬಂದು ಕೃಷ್ಣ ಧ್ಯಾನದ ಸಾಧನೆಯನ್ನು ಮುಂದುವರಿಸಿದರಂತೆ ಈ ಸಲ ತನ್ಮಯತೆಯಿಂದ ಭಕ್ತಿಯಿಂದ ಆಳವಾದ ಚಿಂತನೆಯಿಂದ ಒದಿಸಿದರಂತೆ ಅವ್ರು ಕೃಷ್ಣ ದರ್ಶನ ಆಯಿತು ಅಂತ ಈ ಕಥೆ ನನಗೆ ಯಾಕೆ ಮುಖ್ಯ ಆಗ್ತದೆ ಅಂದರೆ ಯಾವುದೇ ಒಂದು ಸಾಧನೆ ಆಗಬೇಕಾದ್ರೆ ತಾಳ್ಮೆ ಮುಖ್ಯ ತಾಳ್ಮೆ ಇಲ್ಲದೆ ಹೋದರೆ ಯಾವ ಸಾಧನೆಯೂ ಆಗೋಕ್ಕಾಗಲ್ಲ ಅದರಿಂದ ತಾಳ್ಮೆಯೇ ಒಂದು ಸಾಧನೆ ತಾಳ್ಮೆ ಇದ್ದರೆ ಏಕಾಗ್ರತೆ ಬರುತ್ತೆ ಏಕಾಗ್ರತೆ ಇದ್ದರೆ ಶ್ರದ್ಧೆ ಹುಟ್ಟುತ್ತೆ ಆ ಶ್ರದ್ಧೆಯಿಂದ ಅಪೇಕ್ಷಿಸಿದಂಥ ಸಾಧನೆ ನಮ್ಮ ದೊರತೆ ಅದಕ್ಕೆ ದಯವಿಟ್ಟು ಯಾವುದೇ ಸಾಧನೆ ಮಾಡಬೇಕು ಅಂದರೆ ಅವಸರದಲ್ಲಲ್ಲ ಅದು ಫಾಸ್ಟ್ ಫುಡ್ ಅಲ್ಲ ಅದು ಅದರ ನಿಧಾನಕ್ಕೆ ವಿಚಾರ ಮಾಡಿ ತಾಳ್ಮೆಯಿಂದ ಪ್ರೀತಿಯಿಂದ ಮಾಡೋದಾದರೆ ಎಂಥ ಸಾಧನೆ ಕೂಡ ನಮ್ಮದಾಗ್ತದೆ ಅನ್ನೋದು ನನ್ನ ನಂಬಿಕೆ